ಚುನಾವಣೆಗೆ ತಮ್ಮದೇ ರೀತಿಯಲ್ಲಿ ತಯಾರಿಯಲ್ಲಿ ತೊಡಗಿರುವ ಕಾಂಗ್ರೆಸ್ ಇದೀಗ ಟೈಟ್ ಫೈಟ್ ಕೊಡೋಕೆ ಬಿಜೆಪಿಗೆ ಪ್ಲಾನ್ ಮಾಡಿದೆ ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ಗಟ್ಟಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುವಂತಹ ಲೆಕ್ಕಾಚಾರದಲ್ಲಿ ನಿರತವಾಗಿದೆ ಈಗಾಗಲೇ ಆ ಬೆಂಗಳೂರಿನ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಡಾಕ್ಟರ್ ಮಂಜುನಾಥ್ ಅವರು ಹಾಗಾಗಿ ಪ್ರಬಲ ಅಭ್ಯರ್ಥಿಯನ್ನು ಇಳಿಸೋದು ಕಾಂಗ್ರೆಸ್ನ ಲೆಕ್ಕಾಚಾರ ಹಾಗಾದ್ರೆ ಯಾ ಎಲ್ಲೆಲ್ಲಿ ಬದಲಾವಣೆ ಬೆಂಗಳೂರು ಕೇಂದ್ರದಿಂದ ಯಾರು ಬೆಂಗಳೂರು ಉತ್ತರದಿಂದ ಯಾರು ಇವೆಲ್ಲವನ್ನ ನೋಡ್ತಾ ಹೋಗೋಣ ಬೆಂಗಳೂರು ಉತ್ತರದಿಂದ ಪ್ರಿಯಾಕೃಷ್ಣ ಅಖಾಡಕ್ಕಿಳಿತಾರಾ ಶಾಸಕರು ಸದ್ಯ ಬೆಂಗಳೂರಿನ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟೈಟ್ ಫೈಟ್ ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದು ಘಟಾನುಘಟಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ ಮೂರು ಕ್ಷೇತ್ರವನ್ನು ಗೆಲ್ಲುವ ಹಠಕ್ಕೆ ಕಾಂಗ್ರೆಸ್ ಬಿದ್ದಿದೆ ಹಾಗಾಗಿ ಪ್ರಿಯಾಕೃಷ್ಣ ಅವ್ರನ್ನ ತರ್ತಾರೆ ಅನ್ನುವಂತಹ ಮಾಹಿತಿ ಒಂದ್ ಕಡೆ ಇನ್ನೊಂದ್ ಕಡೆ ಹ್ಯಾರಿಸ್ ಅವರು ಸ್ಪರ್ಧೆ ಮಾಡ್ತಾರ ಸೌಮ್ಯ ರೆಡ್ಡಿ ಅವರೊಬ್ರು ಅದಕ್ಕೆ ರಾಮಲಿಂಗ ರೆಡ್ಡಿ ಅವ್ರೇನೋ ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಇತ್ತು ಗೊತ್ತಿಲ್ಲ ಕೊನೆ ಕ್ಷಣದಲ್ಲಿ ಒಪ್ಕೊಂಡ್ರ ಅನ್ನುವಂಥದ್ದು ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಆಂತರಿಕ ಸಮೀಕ್ಷೆ ನಡೆಸ್ಕೊಂಡಿದೆ ಕಾಂಗ್ರೆಸ್ ಈ ಸಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎರಡಂಕಿ ದಾಟ್ತಾರೆ ಅವರು ಅಂದ್ರೆ ಹತ್ತರಿಂದ ಮೇಲ್ ಬರುತ್ತೆ ಕಳೆದ ಬಾರಿ ಒಂದಕ್ಕೆ ಮಾತ್ರ ಸೀಮಿತ ಆಗಿತ್ತು ಯಾವುದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಮಾತ್ರ ಗೆದ್ದಿದ್ರು ಇಪ್ಪತ್ತೆಂಟರಲ್ಲಿ ಬರೀ ಒಂದೇ ಕಾಂಗ್ರೆಸ್ ಪಾರ್ಲ ಆಗಿದ್ದು ಬಟ್ ಈ ಸಲ ಆಂತರಿಕ ಸಮೀಕ್ಷೆಯಲ್ಲಿ ಹತ್ತಂಕಿ ಅಂದ್ರೆ ಎರಡಂಕಿ ದಾಟ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಇದರ ನಡುವೆ ಬಹಳ ಟಫ್ ಕಾಂಪಿಟೇಷನ್ ಕೊಡಬೇಕು ಬಿಜೆಪಿಗೆ ಅಷ್ಟೊಂದು ಅನಾಯಾಸವಾಗಿ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ದಾರಿ ಮಾಡ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಪ್ರಿಯಾ ಪ್ರಿಯಾಕೃಷ್ಣ ಅವರು ಹ್ಯಾರಿಸು ಬೆಂಗಳೂರು ಕೇಂದ್ರದಿಂದ ಮತ್ತೊಂದು ಕಡೆ ಸೌಮ್ಯ ರೆಡ್ಡಿ ಹೀಗೆ ಲೆಕ್ಕಾಚಾರಗಳನ್ನು ಹಾಕಿದ್ದಾರೆ ಯಾವ ರೀತಿಯಾಗಿ ಪ್ರಯತ್ನ ಈ ಪ್ರಯತ್ನಗಳು ಫಲ ಕೊಡುತ್ತೋ ಗೊತ್ತಿಲ್ಲ ಬಟ್ ಅವರದ್ದೇ ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ ಕೂಡ ನಿರತವಾಗಿರುವಂಥದ್ದು ಸುಳ್ಳಲ್ಲ ಓಕೆ ಇದೀಗ ಬೆಂಗಳೂರು ದಕ್ಷಿಣದಿಂದ ಬೆಂಗಳೂರು ಕೇಂದ್ರದಿಂದ ಮತ್ತು ಬೆಂಗಳೂರು ಉತ್ತರದಿಂದ ಮೂರೂ ಕಡೆ ಆ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅಥವಾ ಟಫ್ ಫೈಟ್ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಿಯಾಕೃಷ್ಣ ಒಂದ್ ಕಡೆ ಹ್ಯಾರಿಸ್ ಅವರು ಮಗದೊಂದ್ ಕಡೆ ಮತ್ತೊಂದ್ ಕಡೆ ಈಗ ಕೆಲವೇ ಕೆಲವು ಮಾತ್ರದಲ್ಲಿ ಜಸ್ಟ್ ಮಿಸ್ಸು ಇನ್ನೇನು ಗೆದ್ರು ಅಂತ ಸಂಭ್ರಮಾಚರಣೆ ಪಟ್ಟು ಆ ನಂತರ ಕೆಲವೇ ನಂಬರ್ಸ್ ಅಲ್ಲಿ ಸೋತೋದ್ರಲ್ಲ ರೆಡ್ಡಿ ಅವ್ರನ್ನೂ ಕೂಡ ಕಣಕ್ಕಿಳಿಸುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಎರಡನೇ ಪಟ್ಟಿ ಇನ್ನೇನು ರಿಲೀಸ್ ಆಗುತ್ತೆ ಇವತ್ತು ಇಲ್ಲ ನಾಳೆ ಒಂದಿಗೆ ಕಾಂಗ್ರೆಸ್ ರಿಲೀಸ್ ಮಾಡುತ್ತೆ ಹೇಗಿರುವಾಗ ಬಹಳ ಉತ್ಸಾಹದಿಂದ ಮತ್ತು ಗೆಲ್ಲಲೇಬೇಕು ಯಾಕಂದ್ರೆ ಈ ಸಲ ಆಡಳಿತದಲ್ಲಿ ಅವರೇ ಒಂಥರ ಮುಖಭಂಗ ಆಗ್ಬಿಡುತ್ತೆ ಇವ್ರು ಅಂದ್ಕೊಂಡಷ್ಟು ತೀರಾ ಇಪ್ಪತ್ತು ಆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೋ ಇಪ್ಪತ್ತೊಂದೋ ಬರ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅಟ್ಲೀಸ್ಟ್ ಎರಡಕ್ಕಿನ್ನೂ ದಾಟ್ಲಿದೆ ಅಂದ್ರೆ ಅವ್ರಿಗೆ ಒಂಥರ ಮುಖಭಂಗ ಇದು